ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ಮಕ್ಕಳೇ. ವೆಲ್ಕಮ್ ಟು ಆಲ್ವಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್. ಏನು ಬಂದಿದೆ ದಿನಾಂಕ ಮಕ್ಕಳೇ? 17 ಜನವರಿ 2022. ಏನು ಬಂದಿದೆ ವಾರ? ಸೋಮವಾರ. ಈಗಾಗಲೇ ಮಕ್ಕಳೇ ನಾವು ರಿವಿಷನ್ ಸ್ಟಾರ್ಟ್ ಮಾಡಿದೀರಿ ಅಲ್ವಾ? ಪುನರಾವರ್ತನೆ ಸ್ಟಾರ್ಟ್ ಮಾಡಿದೀರಿ ಅಲ್ವಾ? ಯಾವ್ಯಾವ ಮೇನ್ ಆಗಿದೆ? ಬಿಟ್ಟ ಸ್ಥಳ ತುಂಬಿರಿ ಮತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆಗಿದೆ ಅಲ್ವಾ? 3 ಡೇಸ್ ಲಿಮಿಟ್ ಅಲ್ವಾ? ಓದ್ಕೊಂಡಿದ್ದೀರಾ? ಲಾಭ ಮಾಡಿದ್ರೆ ಓದಿದ್ದೀರಾ ಅಲ್ವಾ? ಎಲ್ಲಾರನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀರಾ? ಎಸ್. ಶಾಲಾ ಪತ್ರಿಕೆಯ ಹೆಸರೇನು? ಎಸ್, ವೆರಿ ಗುಡ್. ಹಣ್ಣುಗಳ ರಾಜ ಯಾರು? ಎಸ್, ವೆರಿ ಗುಡ್. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಎಲ್ಲಿದೆ ಈಸೂರು? ಕರೆಕ್ಟಾ? ಈಸೂರು ಎಲ್ಲಿದೆ? ಈಸೂರು ಎಂಬ ಗ್ರಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಎಸ್, ಕರೆಕ್ಟ್. ಹಾಗಾದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿಗೆ ಎಲ್ಲರಿಗೂ ಬರುತ್ತೆ ಅಲ್ವಾ? ಎಸ್ ಅನ್ನು. ಎಸ್. ಹಾಗಾದ್ರೆ ಬಿಟ್ಟ ಸ್ಥಳ ಸಹ ಎಲ್ಲರೂ ತಿಳ್ಕೊಂಡಿದ್ದೀರಾ ಅಲ್ವಾ? ಅದರಲ್ಲಿ ಯಾವ ಕ್ವಶನ್ ಬಂದು ನೀವು ಬರೀತೀರಾ ಅಲ್ವಾ? ಎಸ್. ನಿಮ್ಮ ಕ್ವಶನ್ ಪ್ಯಾಟರ್ನ್, ನಿಮ್ಮ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಯಾವ ತರ ಇದೆ ನೋಡಿ. ಫಸ್ಟ್ ಲೈನ್ ಅಲ್ಲಿ ವಂದಿಸಿ ಬರೀರಿ, ನಾ ಕೊಟ್ಟಿದ್ದೀನಿ. ಓಕೆನಾ? ದಿಸ್ ಈಸ್ ಪ್ಯಾಟರ್ನ್. ಓಕೆನಾ? ಪ್ಯಾಟರ್ನ್ ಕೊಟ್ಟಿದ್ದೀನಿ ಅಷ್ಟೇ, ಬಟ್ ಕ್ವಶನ್ ವಿಲ್ ಬಿ ಚೇಂಜ್. ಓಕೆನಾ? ಸ್ಯಾಂಪಲ್ ಇದು. ಓಕೆ, ಅರ್ಥ ಆಗ್ತಿದ್ಯಾ ಮಕ್ಕಳೆ? ಎಸ್. ನೋಡಿ ಮಾಲಾ ಏನ್ರ ಬಗ್ಗೆ ಹೇಳ್ತಾಳೆ ನೋಡಿ. ಇಲ್ಲೇ ಇದೆ ಆಪ್ಷನ್ಸ್ ನೋಡಿ. ಏನ್ರ ಬಗ್ಗೆ ಹೇಳ್ತಾಳೆ ಓದಿದ್ವಾ? ಬೇಗ ಹೇಳ್ಬೇಕು ನಿಮಗಿದ್ದು. ಎಸ್. ಯಾವುದು? ಕೊಟ್ಟು ನೀವು ಬರೀ.
ಬಿಸಿ ಬರಿ ಇದನ್ನ ತಿಳ್ಕೊಂಡಿದ್ದೀರಾ? ಹಾಗಾದ್ರೆ ಎರಡನೇ ಮೈನಲ್ಲಿ ನೋಡಿ, ಬಿಟ್ಟ ಸ್ಥಳ ತುಂಬಿರಿ ಅಲ್ವಾ? ಬಿಟ್ಟ ಸ್ಥಳ ತುಂಬಿರಿ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾ ಮಾಡಿದೀನಿ. ಸೊ ಪ್ಯಾಟರ್ನ್ ಇರೋದಕ್ಕೆ ನಾನು ಸೆಕೆಂಡ್ ಮೈನಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಬರುತ್ತೆ. ಇನ್ನು ಥರ್ಡ್ ಮೈನ್ ನೋಡಿ, ಕೊಟ್ಟಿರುವ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೀರಿ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯ ಸರಿಯಾಗಿದ್ಯಾ? ಯಾಕೆ ಅರ್ಥಪೂರ್ಣವಾಗಿದ್ಯಾ ಇದು? ಇಲ್ಲ. ನಾವೇನ್ ಬರಿಬೇಕು ನೋಡಿ, ಇಲ್ಲಿ ದೇಶ ನಮ್ಮ ಭಾರತ ಇದೆ ಅಲ್ವಾ, ನಾವೇನ್ ಬರಿಬೇಕಾಗುತ್ತೆ? ಆಲ್ರೆಡಿ ನಾವು ಹೋಮ್ವರ್ಕ್ ಟೈಮಲ್ಲಿ ನಿಮ್ಗೆ ಹಲವಾರು ಗಾದೆಗಳು
ಪರೀಕ್ಷೆಯಲ್ಲಿ ಬರೆಯಿರಿ ಗೊತ್ತಾಯ್ತು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಗೊತ್ತಾಯ್ತು ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ ಗೊತ್ತಾಯ್ತು ಎಸ್ ಎಸ್ ಆಲ್ರೆಡಿ ಬಿಟ್ಟ ಸ್ಥಳ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದಿರಲ್ವಾ ಈಗ ಈಸೂರು ಡ್ಯಾಶ್ ಜಿಲ್ಲೆಯಲ್ಲಿದೆ Yes, thank you students. Thank you.